ನಿನ್ನ ಜೊತೆ ನಾನು ಮಾತಾಡಬೇಕು. ಏನು ಮೇಡಂ ಅವರು ಸ್ಪೆಷಲ್ ಆಗಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ? ತುಲಾಭಾರದಿಂದ ನಮ್ಮಿಬ್ಬರ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಯ್ತು ನೋಡಿದ್ಯಾ ಅಂತ ಜಂಬ ಕುಚ್ಕೊಳ್ಳೋ ಸೀನ್ ಏನಾದ್ರೂ ಇದೆಯಾ? ವಿಷಯ ಪ್ರೀತಿಗೆ ಸಂಬಂಧಪಟ್ಟಿದ್ದಲ್ಲ, ನಂಬಿಕೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ? ಹೇಳ್ತೀನಿ. ಸ್ವಲ್ಪ ನಿಲ್ಸಪ್ಪ. ಮಾಧುರಿ, ನಂಗೆ ಹಿಂದೆ ಕೂತ್ಕೊಳ್ಳಕ್ ಕಷ್ಟ ಆಗ್ತಿದೆ, ಕಾಲ್ ಚಚಕ್ ತುಂಬಾ ಕಷ್ಟ ಆಗ್ತಿದೆ. ನೀ ಹಿಂದೆ ಕೂತ್ಕೋತ್ಯಾ? ಅಷ್ಟೇ ತಾನೆ, ಬನ್ನಿ ಕೂತ್ಕೊಳ್ಳಿ. ಮಾಧುರಿ, ನೀ ಕಡೆ ಬಾ, ನನಗೆ ಕಾಣಿಸ್ತಾ ಇಲ್ಲ. ಹಾ, ಕೂತ್ಕೋ. ನೀ ನಡಿಯಪ್ಪ. ಮೇಡಮ್, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಹೂನಪ್ಪ, ಚೆನ್ನಾಗಾಯ್ತು. ಯಾವುದೋ ದೊಡ್ಡ ಪೂಜೆ ಇತ್ತು ಅನ್ಸುತ್ತೆ. ದೊಡ್ಡ ಪೂಜೆ ಅಂತಾನೆ ಬಂದ್ವಿ, ಆದ್ರೆ ಏನೇನೋ ಆಗೋಯ್ತು. ಯಾಕೋ ತುಂಬಾ ಬೇಜಾರ್ಲಿರೋ ಕಾಣ್ತಾ ಇದ್ದೀರಾ, ಏನಾಯ್ತು ಮೇಡಮ್? ಏನಿಲ್ಲಪ್ಪ. ಪರವಾಗಿಲ್ಲ, ಹೇಳ್ಕೊಳ್ಳಿ ಮೇಡಮ್. ಏನೂ ಇಲ್ಲ ಅಂತ ಹೇಳಿದ್ನಲ್ಲಪ್ಪ, ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಯಾಕೆ ಮೇಡಮ್ ಭಯನಾ? ಅಮ್ಮ, ಏನಾಯ್ತು? ಅಯ್ಯೋ, ತಗೊಳ್ಳಿ, ನೀರು ಕುಡೀರಿ. ಅಮ್ಮ, ನೀರು ಕುಡೀರಿ ಮೊದಲು. ಮೇಡಮ್, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ತುಂಬಾ ಸಮಾಧಾನವಾಗಿರ್ತಾರೆ, ಆದ್ರೆ ದೊಡ್ಡ ಮೇಡಮ್ ತುಂಬಾ ಟೆನ್ಷನ್ ಇರೋ ಆಗಿದ್ದಾರೆ. ಏನಾಯ್ತಮ್ಮ, ಕಲ್ಯಾಣೋತ್ಸವ ಅಂತ ಬಂದು ಅದೇ ಇರಲಿಲ್ಲ ಅಂತನಾ? ಇಲ್ಲ ಮಾಧುರಿ, ನಿನಗೆ ಗೊತ್ತಲ್ಲ, ಹೊರಗಡೆ ಬಂದ್ರೆ ತಲೆ ತುಂಬಾ ನೋವುತ್ತೆ. ಸ್ವಲ್ಪ ರೆಸ್ಟ್ ಮಾಡ್ಬೇಕಷ್ಟೇ. ಆಶ್ರಮಕ್ಕೆ ಹೋದ್ಮೇಲೆ ರೆಸ್ಟ್ ಮಾಡ್ಬಿಡಿ. ಸರಿ. ಏನ್ರಿ ನೀವು, ಮುಂದೆ ವೆಹಿಕಲ್ ಬರ್ತಿದ್ರೆ ಅಷ್ಟು ಗೊತ್ತಾಗಲ್ವಾ? ಏನ್ ನೋಡ್ಕೊಂಡು ಗಾಡಿ ಓಡಿಸ್ತಿದ್ದೀರಾ ನೀವು? ನಿಮ್ಮನ್ನ ನೋಡ್ಕೊಂಡೆ. ಏನು? ಸಾರಿ ಮೇಡಮ್, ಮನ್ಸಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ನೋಡಪ್ಪ, ನಮ್ಮ ನಿಲ್ಲೇ ಇಳಿಸ್ಬಿಡು, ನಾವು ಆಟೋದಲ್ಲಿ ಹೋಗ್ತೀವಿ. ಯಾಕೆ ಮೇಡಮ್ ಭಯನಾ? ನಾನು ಒಳ್ಳೆ ಡ್ರೈವರು, ಏನೋ ಅನಾಹುತ ಆಗೋಗ್ಬಿಡುತ್ತೆ ಅನ್ಸುತ್ತೆ, ಆದ್ರೆ ಆಗೋದಕ್ಕೆ ಬಿಡಲ್ಲ ಮೇಡಮ್. ಅಷ್ಟು ಕಂಟ್ರೋಲಲ್ಲಿ ಇದೆ ನನ್ನ ಗಾಡಿ, ಆದ್ರೆ ತಲೆ ಕೆಟ್ಟರೆ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಡೋಂಟ್ ವರಿ ಮೇಡಮ್, ನಿಮ್ಮನ್ನ ಸೇಫ್ ಆಗಿ ಬಿಡೋದು ನನ್ನ ಜವಾಬ್ದಾರಿ.
ಯಾಕ್ ಮೇಡಂ ಅವರು ತುಂಬಾ ಸೀರಿಯಸ್ ಆಗಿದ್ದೀರಾ? ಆಗ್ಲೇ ಏನೋ ಮಾತಾಡಬೇಕು ಅಂದೆ. ಬೇಬಿ, ಏನ್ ವಿಷಯ? ನಾನೀಗ ಮಾತಾಡೋದಕ್ಕೆ ಹೊರಟಿರೋದು ನಂಬಿಕೆ ವಿಷಯ. ಈಗ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು ನೀನು. ಏನ್ ಪ್ರಶ್ನೆ ಬೇಬಿ? ಏನಿದು? ರಾಘವ್, ನಿನ್ನೇ ಕೇಳ್ತಿರೋದು. ಏನಿದು? ತಲೆ ಯಾಕ್ ತಗ್ಗಿಸ್ತಿದ್ಯಾ? ನನ್ ಮುಖ ನೋಡಿ ಮಾತಾಡು. ನಿನ್ನೇ ಕೇಳ್ತಿರೋದು. ಇದೇನು? ಇದೇನು ಅಂದ್ರೆ ನನಗೇನ್ ಗೊತ್ತು? ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಿನಗ್ ಗೊತ್ತಿಲ್ದೆ ನೀನ್ ಇದನ್ನ ರೂಮಲ್ಲಿ ಬಚ್ಚಿಟ್ಟಿದ್ಯಾ? ನಿನಗ್ ಗೊತ್ತಿಲ್ದೆ ನೀನ್ ಇದನ್ನ ನೋಡಿ ಬೆಚ್ಚಬಿದ್ಯಾ? ನನಗ್ ಗೊತ್ತಾಗ್ಬೇಕು ರಾಘವ್. ಏನಿದು ಈ ಕಪ್ಪೆ ಚಿಪ್ಗಳು? ಎಲ್ಲಿಂದ ಬಂತು? ನನಗ್ ಉತ್ತರ ಬೇಕು ರಾಘವ್. ಈ ಕಪ್ಪೆ ಚಿಪ್ಗಳು ಎಲ್ಲಿಂದ ಬಂತು? ಆಹಾ, ಹಚ್ಚಿರೋ ಬತ್ತಿ ಚೆನ್ನಾಗಿ ಪಟಾಕಿನ ಸಿಡಿಸ್ತಾ ಇದೆ. ಯಾಕೆ ಉತ್ತರ ಕೊಡ್ತಿಲ್ಲ? ನನ್ನ ಕೈಗೆ ಇದು ಹೇಗ್ ಬಂತು ಅಂತನ ರಾಘವ್? ನೀನ್ ಹೀಗ್ ಸುಮ್ಮನಿದ್ರೆ ನನಗ್ ಕೆಟ್ಟ ಕೋಪ ಬರುತ್ತೆ. ಈಗ ನಾನ್ ಕೇಳೋ ಪ್ರಶ್ನೆಗಳಿಗೆ ನೀನ್ ಒಂದು ಸುಳ್ಳು ಹೇಳಿದ್ರೆ ನನ್ ಮೇಲೆ ಆಣೆ. ನನಗೀಗ ಸತ್ಯ ಗೊತ್ತಾಗ್ಬೇಕು. ಮೃದುಲಾ, ನನಗ್ ಕ್ಷಮಿಸ್ಬಿಡು. ನಿನಗೆ ಹೇಳ್ದೆ ನಾನೊಂದು ಕೆಲಸ ಮಾಡಿಬಿಟ್ಟಿದ್ದೀನಿ. ನಾನು ಮಾಂತ್ರಿಕನ ಹತ್ರ ಹೋಗಿದ್ದೆ. ಇದು ಅವರೇ ಕೊಟ್ಟಿರೋ ಕಪ್ಪೆ ಚಿಪ್ಪು. ಏನು? ಮಾಂತ್ರಿಕನ ಹತ್ರನ? ಯಾಕೆ? ನಿನ್ ತಾಯಿನ ಹುಡುಕ್ಬೇಕು ಅಂತ. ನಾನು ನಿನ್ನ ತಾಯಿ ಹುಡುಕ್ಬೇಕು ಅಂತ ಡಿಸೈಡ್ ಮಾಡಿದೆ. ಅವ್ರ ಪ್ರೀತಿ ಬೇಡ, ನನಗೆ ಅತ್ತೆ ಪ್ರೀತಿ ಸಾಕು ಅಂತ ನೀನು ಎಷ್ಟೇ ಹೇಳಿದ್ರು ತಾಯಿ ಸ್ಥಾನ ತುಂಬಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಮಾಂತ್ರಿಕನ ಕೇಳಿದೆ. ಅವರು ಈ ಕಪ್ಪೆ ಚಿಪ್ಪನ್ನ ಕೊಟ್ಟರು. ಇದರಲ್ಲಿ ತಾಯಿರ ಜಾಗದ ಹೆಸರಿದೆ ಅಂತ ಹೇಳಿದ್ರು. ನನಗ್ ಗೊತ್ತಿಲ್ದೆ ನನ್ ಬೆನ್ ಹಿಂದೆ ಇಂಥ ದ್ರೋಹ ಮಾಡ್ತಿದ್ಯಾ? ಇದ್ರಲ್ಲಿ ದ್ರೋಹ ಏನ್ ಬಂತು? ದ್ರೋಹ ಮಾಡ್ಕೊಳ್ತಿರೋದ್ ನೀನು. ಅಮ್ಮ ಬೇಕು ಅನ್ನೋ ಆಸೆ ಇದ್ರು,
ಅಮ್ಮನ ಮೇಲೆ ಪ್ರೀತಿ ಇದ್ರು ನಮ್ಮ ಮನೆಯವರಿಗೋಸ್ಕರ ಅವ್ರನ್ನ ಹುಡುಕೋದ್ ನಿಲ್ಸಿ ನೀನೇ ದ್ರೋಹ ಮಾಡ್ಕೋತಿದ್ಯಾ ಸಾಕು